ಆಸ್ತಿ ಫ್ಯಾಕ್ಟರಿ ಶೋರೂಮ್ ಬೆಳೆಸುವ ರಾಜಕಾರಣಿ ನಾನಲ್ಲ, ದೀಪಕ್ ಚಿಂಚೂರೆ. ಇಂಡಿಪೆಂಡೆಂಟ್ ಸಂಗ್ರಾಮ್ ನ್ಯೂಸ್ಗೆ ಸ್ವಾಗತ. ನಾನು ಎಂಎಂ ನದಾಫ್. ನಾನು ಕರ್ಮಯೋಗಿ, ಜನರ ಮಧ್ಯೆ ಇರುವಂತಹ ಸಮಾಜ ಸೇವಕ. ನಾನು ರಾಜಕಾರಣಕ್ಕೆ ಸಾಮಾನ್ಯ ಜನರ ಸಮಸ್ಯೆಗಳನ್ನು ಬಗೆಹರಿಸಲು ನಾನು ಸಮಾಜದ ಹಮಾಲನಾಗಿಯೇ ಕೆಲಸ ಮಾಡುತ್ತೇನೆ ಎಂದು ಕಾಂಗ್ರೆಸ್ ನಾಯಕ ದೀಪಕ್ ಚಿಂಚೂರೆಯವರು ಹೇಳಿದರು. ಹುಬ್ಬಳ್ಳಿಯ ತಾರೇಹಾಳ್ ಗ್ರಾಮದಲ್ಲಿ ಕಾಂಗ್ರೆಸ್ ಸರ್ಕಾರದ 5 ಮಹತ್ವಾಕಾಂಕ್ಷಿ ಯೋಜನೆಗಳಲ್ಲಿ ಒಂದಾದ ಗೃಹಲಕ್ಷ್ಮಿಗೆ ಚಾಲನೆ ನೀಡಿ ಮಾತನಾಡಿದರು. ಭಾರತದ ಪ್ರಜಾಪ್ರಭುತ್ವ ಉಳಿಯಬೇಕಾದರೆ ಇನ್ನು ಮುಂದಾದರೂ ಜನತೆ ಜಾತಿ ಆಧಾರದ ಮೇಲೆ ಮತಗಳನ್ನು ಹಾಕಬಾರದು. ಕೋಮುವಾದಿ ಪಕ್ಷವನ್ನು ಬೇರು ಸಹಿತ ಕಿತ್ತು ಹಾಕಬೇಕು. ನಮ್ಮ ಸೌಹಾರ್ದತೆ, ಸಹೋದರತ್ವ ನಮ್ಮ ಕಾಂಗ್ರೆಸ್ ಪಕ್ಷದ ಗುರಿಯಾಗಿದೆ ಎಂದರು. ಈ ಕಾರ್ಯಕ್ರಮದಲ್ಲಿ ಈರ್ ಸಂಗಪ್ಪ ಅರಿವಾಳ್, ರೇವಣ್ಣಪ್ಪ ದೊಡ್ಮನಿ, ಬಸವರಾಜ್ ಕಿತ್ತೂರ್, ಬಸವನಗೌಡ ಪಾಟೀಲ್, ಮೆಹಬೂಬ್ ಪಠಾಣ್ ಸೇರಿದಂತೆ ಗ್ರಾಮದ ಹಿರಿಯರು, ಮಹಿಳೆಯರು ಉಪಸ್ಥಿತರಿದ್ದರು. ತಾರ್ಯಾಳ ಗ್ರಾಮದ ವಾರ್ಡ್ ನಂಬರ್ 31 ಮಾಡ್ಬೇಕಂತೇಳಿ ನಿನ್ನೆ ನಮ್ಗೆ ಮಾಹಿತಿ ಕೊಟ್ರೆ, ಅದಕ್ಕೆ ಇನ್ನೂ ಜನ ಸೇರಿ ಭಾಳ ಜನ ಸೇರ್ಬೇಕಾಗಿತ್ತು. ನಮಗೆ ಈಗ 200-300 ಎದಿರಿ, ಆದರೂ ನಮ್ಮ ಕಾರ್ಯಕ್ರಮ ಸಕ್ಸಸ್ ಆಗಿತ್ತು ಎಲ್ಲ ಕಡೆನೂ. ಇನ್ನೂ ನಮ್ಗೆ ಹೆಚ್ಚಿನ ಮಾಹಿತಿ ಇದ್ದಿದ್ರೆ ಇದೇನು ಗುಡಿ ಸಾಧ್ಯತೆ, ನಮ್ಮ ಸರ್ ಬರ್ತಾರಂತೇಳಿ ಮೊದಲೇ ಗೊತ್ತಿದ್ದಿದ್ರೆ ಇಡೀ ಗುಡಿನೇ ತುಂಬಿತ್ತು. ಆದರೂ ಕೂಡ ಪರವಾಗಿಲ್ಲ, ಅವ್ರಿಗೆ ಖುಷಿ ಐತೆ ಅಂತೇಳಿ ನಾನು ತಿಳ್ಕೊಂಡು. ಆ ಗೃಹಲಕ್ಷ್ಮಿನೇ 2000 ಯಾಕೆ ಮಾಡಿದ್ರೆ ಅಂತೇಳಿ, ಇವತ್ತು ಆ ಗೃಹಲಕ್ಷ್ಮಿ ಕಾರ್ಯಕ್ರಮದ ಹಣ ಏನು ಬರ್ತೈತೆ ನಿಮ್ಮ ಮನೆ ಖರ್ಚಿಗೆ ನೀವು ಮಾಡ್ಕೊಳಕ್ಕಂತ ಕೆಲಸ ನಮ್ಮ ಸರ್ಕಾರ ಸಿದ್ದರಾಮಯ್ಯ ಸಾಹೇಬರು ಮತ್ತು DK ಶಿವಕುಮಾರ್ ಸಾಹೇಬರು ಮಾಡ್ಯಾರ. ಎಲ್ಲರೂ ಗಮನದಾಗಿರ್ಬೇಕು. ಏನು BJP ಅವರು ಇವರು ಮಾತಾಡ್ತಿದ್ರು ಏನಂತೇಳಿ, ಈ ಕಾರ್ಯಕ್ರಮ ಸಕ್ಸಸ್ ಆಗೋದಿಲ್ಲ ಅಂತೇಳಿ ಮಾತಾಡ್ತಿದ್ರು. ಈಗೂ ಕೂಡ ನಿಮ್ಗೆ ಹೆದರಿಕೆ ಏನಂತೇಳಿ, ಅವ್ರು ಫೇಕ್ ನ್ಯೂಸ್ ಬಿಡ್ತಾರೆ ನಿಮಗೆ TV ಒಳಗಾಗಿ, ಇದ್ರಾಗ ಮೊಬೈಲ್ನಾಗ ಫೇಕ್ ನ್ಯೂಸ್ ಬಿಡ್ತಾರೆ. ಅದಕ್ಕೆ ಯಾರು ತಲೆಯಾಗ ಹಾಕೊಳಕ್ಕೆ ಹೋಗ್ಬೇಡ್ರಿ, ಕಿವಿಯಾಗ ಹಾಕೊಳಕ್ಕೆ ಹೋಗ್ಬೇಡ್ರಿ. ಯಾರು ಬಸ್ಸಿಂದ ಉಚಿತ, ನಮ್ಮ ರಾಮಲಿಂಗಾರೆಡ್ಡಿ ಅವ್ರು ಏನು ಮಾಡ್ಯಾರ, ನಮ್ಮ ಸರ್ಕಾರ ಇನ್ನೂ ಹಂಗೆ ಮುಂದುವರೆದ್ರೆ ನಾವು 10 ಆದರೂ ಕೊಡಕ್ಕೆ ರೆಡಿ ಇದ್ದೀವಿ. ಯಾರು ಕಿವಿಯಾಗ ಹಾಕೋಬಾಡ್ರಿ, ಹೆಣ್ಮಕ್ಳಿಗೆ ಉಚಿತನ ಅಂತ ಹೇಳ್ಯಾರ, ಅದು ಉಚಿತ ಐತೇ ಐತಿ. ಕರೆಂಟ್ ಬಿಲ್ ಇವತ್ತು, ಕರೆಂಟಿನ ಬಿಲ್ ನಮ್ಮ ಪರಿಸ್ಥಿತಿ ಇವಾಗ ಎಷ್ಟು ವಚ್ಚ ಆಗಿರ್ತೈತೆ ಅಂದ್ರೆ, ಹಳ್ಳ್ಯಾಗ ಕೆಲಸ ಇರೋದು ಮೊದಲು, ಮಳೆಗಾಲದಾಗ ಅಷ್ಟು ಕೆಲಸ ಇರ್ತೈತೆ ನಮಗೆ, ಮತ್ತು ಬೇಸಿಗೆ ಕೆಲಸನ ಇರೋಂಗಿಲ್ಲ. ಆ ಸಂದರ್ಭದಾಗ ಕರೆಂಟ್ KV ಅವ್ರ ಪಕ್ಕದ ತೊಗೊಂಬರ್ತಿದ್ರು ನಮ್ಮ ಮನೆಗೆ, ಕಟ್ ಮಾಡ್ತೀವಿ ನೋಡೋಣ ಅಂತ. ಈಗ ಈಗ ಕಟ್ ಮಾಡಂದ್ರೆ ನೋಡೋಣ, BJP ಸರ್ಕಾರ ಬಂದಾಗ ಕಟ್ ಮಾಡ್ಯಾರಿಲ್ಲ ನಿಮ್ಮ ಕರೆಂಟ್ ಹೇಳಿರಿ, ಕರೆ ಹೇಳಿರಿ, ಎಲ್ಲಾರ ಕಟ್ ಮಾಡ್ಯಾರಿಲ್ರಿ. 200-300 ರೂಪಾಯಿ ಇದ್ದವ್ರು ನನಗೆ ಫೋನ್ ಮಾಡ್ಯಾರ, ಅಲ್ಲ ಕಟ್ ಮಾಡಕತ್ತಾರಂತೆ. ಈಗ ಸರ್ ಮಾಡ್ಯಾರಿಲ್ರಿ. ಅದಕ್ಕೆ ನಾವೇನು ಹೇಳ್ತೀವಿ, ಇವತ್ತು ನಮ್ಮ ಸರ್ಕಾರ ನಿಮ್ಮ ಜೊತೆಗೈತಿ, ಹೆಣ್ಮಕ್ಳು ಬೇಕಾದ ಮಾಡ್ರಿ. ಇವತ್ತು ನಿಮ್ಮ ಕರ್ನಾಟಕ ರಾಜ್ಯದಾಗ ಸರ್ಕಾರ ಇವತ್ತು ಏನು ನಾವು ಹೆಣ್ಮಕ್ಳನ್ನ ನಮ್ಮ ಭಾರತ ದೇಶದ ಸಂಸ್ಕೃತಿ ಒಳಗೆ ಹೆಂಗೆ ಪೂಜೆ ಮಾಡ್ತೀವಿ, ಆ ಟೈಪ್ ನಮ್ಮ ಕರ್ನಾಟಕ ಸರ್ಕಾರ ಸಿದ್ದರಾಮಯ್ಯ ಸಾಹೇಬರು ಮತ್ತು DK ಶಿವಕುಮಾರ್ ಸಾಹೇಬರು ಅಷ್ಟು ಅಚ್ಚುಕಟ್ಟಾಗಿ ಪಾಲನೆ ಮಾಡ್ಕೊಂತ ಹೆಣ್ಮಕ್ಳು ಬೆನ್ನಿಗೆ ನಿಂತಾರ. ಅದ ನಿಮ್ಮ ಶಕ್ತಿನೇ ಸರ್ಕಾರದ ಶಕ್ತಿ ಅಂತೇಳಿ ಹೇಳ್ತಾರೆ. ಅದಕ್ಕೆ ನಿಮ್ಮೆಲ್ಲರ ಸಹಕಾರ ಇರ್ಬೇಕು. ಮತ್ತು ಮೇಲೆ ಏನಂತಂದ್ರೆ, ನಮ್ಮ ದೀಪಕ್ ಚುಂಚೂರೆ ಸಾಹೇಬರು ಇನ್ನೂ ಹೆಚ್ಚಿಗೆ ಮಾತಾಡ್ತಾರವ್ರು ಇದ್ರ ಬಗ್ಗೆ. ನಮ್ಮ ಮಟ್ಟ ಮೊದಲು ನಮ್ಮ ಕರ್ನಾಟಕ ರಾಜ್ಯದ ಮುಖ್ಯಮಂತ್ರಿಗಳಾದ ಸನ್ಮಾನ್ಯ ಸಿದ್ದರಾಮಯ್ಯ ಸಾಹೇಬರಿಗೆ ನಮ್ಮೆಲ್ಲರ ಪರವಾಗಿ ಅಭಿನಂದನೆ ಸಲ್ಲಿಸ್ತೇನೆ. ಯಾಕಂದ್ರೆ ಇವತ್ತು ನಮ್ಮ ಕರ್ನಾಟಕ ಸರ್ಕಾರ ಬಡವ್ರ ಪರವಾಗಿರುವಂಥ ಯಾವ್ದಾದ್ರು ಸರ್ಕಾರ ಇದ್ರೆ ನಮ್ಮ ಕಾಂಗ್ರೆಸ್ ಪಕ್ಷದ ಸರ್ಕಾರ ಅಂತೇಳಿ ನಾನು ಭಾಳ ಹೆಮ್ಮೆಯಿಂದ ಹೇಳ್ತೀನಿ. ಅದಕ್ಕೆ ಇವತ್ತು 5 ಘೋಷಣೆಗಳನ್ನು ನಮ್ಮ ಶಂಕರ್ ಹೇಳ್ದಂಗೆ, ಇವತ್ತು ಯಾವುದೋ ಒಂದು ಮನೆಯೊಳಗೆ ಕೆಟ್ಟ ಪರಿಸ್ಥಿತಿ ಬಂದಾಗ ಆ ಮನೆಯೊಳಗೆ ಒಬ್ಬ ಮನುಷ್ಯ ಗಂಡಾಗ ಕುಡಿಯಕ್ಕೆ ಹೋಗ್ತಾನೆ, ತಾಯಿ ಅದಕ್ಕೆ ಎಲ್ಲರ ಕೆಲಸ ಕೊಡುಗೆ ಮಾಡಿ ತನ್ನ ಮಕ್ಕಳನ್ನ ವಿದ್ಯಾಭ್ಯಾಸ ಮಾಡಿಸಿ ಅವ್ರನ್ನ ಉದ್ಧಾರ ಮಾಡುವಂಥ ಕೆಲಸ ಮಾಡೋದು ಯಾರು ನಮ್ಮ ರಾಜ್ಯದಾಗಿದ್ದರೆ ಮಹಿಳೆಯರು ಅಂತೇಳಿ ಭಾಳ ಹೆಮ್ಮೆಯಿಂದ ಹೇಳ್ತೇನೆ ಬಂಧುಗಳು. ಅದಕ್ಕೆ ನಮ್ಮ ಸರ್ಪಂಚ್ ಸಿದ್ದರಾಮಯ್ಯ ಸಾಹೇಬರು ಭಾಳ ಬಡತನ ನೋಡಿದವ್ರು ಇದ್ದಾರೆ, ಅವ್ರಿಗೆ ಬಡವ್ರ ಕಷ್ಟ ಗೊತ್ತಿದ್ದಕ್ಕೆ ಇವತ್ತು ಇಂಥ ಒಂದು ಕಾರ್ಯಕ್ರಮಗಳನ್ನು ತಂದೆ ನಿಮಗೆಲ್ಲರೂ. ಈಗ ನೋಡಿ ನೀವು ಇವತ್ತು ಎಷ್ಟೋ ಮಂದಿ ಯಾವುದೋ ಊರಿಗೆ ಕೆಲಸಕ್ಕೆ ಹೋಗ್ಬೇಕಾದ್ರೆ ಹೆಣ್ಮಕ್ಳಿಗೆ ಬಸ್ ಚಾರ್ಜಿಗೆ ರೊಕ್ಕ ಇರ್ತಿದ್ದಿಲ್ಲ ಅವ. ಈಗ ಯಾರೋ ಬಡವ್ರ ತವ್ರ ಮನೆಗೆ ಹೋಗ್ಬೇಕು ಹೆಣ್ಮಕ್ಳು ಅಂದ್ರೆ ಬಡದ ಬಸ್ ಚಾರ್ಜಿಗೆ ರೊಕ್ಕ ಇರ್ತಿದ್ದಿಲ್ಲ, ಬಾಜು ಮನೆಗೆ ಒಂದು 50 ರೂಪಾಯಿ 100 ರೂಪಾಯಿ ಸಾಲ ಇಸ್ಕೊಂಡು ಹೋಗ್ತಿದ್ರು. ಅಂತಾದ್ರೆ ಇವತ್ತು ನೀವೆಲ್ಲರೂ ಎಲ್ಲರ ಹೋಗ್ಬೇಕಂದ್ರೆ ದೇವಸ್ಥಾನಕ್ಕೆ ಹೋಗ್ಬೋದು, ತವ್ರ ಮನೆಗೆ ಹೋಗೋದು, ದೇಹದಲ್ಲಿ ಹೋಗ್ಬೋದು ನೀವು, ಅಂತ ಅವಕಾಶಗಳನ್ನ ಕಲ್ಪಿಸ್ಕೊಟ್ರೆ. ಮತ್ತು ನೀವು ಇವತ್ತು ಎಲ್ಲ ಹಿರಿಯರಿಗೆ ಎಷ್ಟೋ ಮಂದಿಗೆ ಮಕ್ಕಳು ನೋಡೋದಲ್ಲ ಮನೆಯಾಗ ನನ್ನ ಗೊತ್ತಿಸ್ಕೊತಾರೆ, ಅವ್ರಿಗೆ ಔಷಧಿ ತಗೊಳಕ್ಕೆ ಸದ್ಯಕ್ಕೆ 100 ರೂಪಾಯಿ ಇರ್ತೀವಿ ನಿಮ್ಗೆ.
ಅದಕ್ಕೆ ನಿಮಗೆ ಇವತ್ತು ಸರ್ಕಾರ 2,000 ರೂಪಾಯಿ ತಿಂಗಳ ಕೊಡುವಂತ ಕೆಲಸ ಮಾಡತ್ತಿದೆ. ನೀವು ಕೂಡ ಅದಕ್ಕೆ ಬಹಳ ಋಣಿಯಾಗಿದ್ದು ಮುಂದೆ ಬರುವಂತ ಎಲ್ಲ ಕಾಂಗ್ರೆಸ್ ಪಕ್ಷದ ಏನು ಕೆಲಸಗಳು ಚುನಾವಣೆಗಳು ಬರ್ತಾವ ಅದ್ರ ಪರವಾಗಿ ನೀವೆಲ್ಲರೂ ಇರ್ಬೇಕಂತ ಕಳಿಂದ ಕೇಳ್ಕೊಂಡು ಧನ್ಯವಾದ. ಒಂದ ಮಾತು ಹೇಳ್ತೇನೆ, ಒಂದ್ ಮೇಲೆ ಬುದ್ಧಿಲೇ ಓಟ್ ಹಾಕಿ. 5 ವರ್ಷಕ್ಕೊಮ್ಮೆ ಶಿಗಾರ್ ಓಟ್ ಹಾಕ್ತಿರು, ದಿನ ನಿಮ್ಮ ಸುಖ ದುಃಖದಾಗ ಇರ್ತಾರೆ ಅವ್ನು ಓಟ್ ಹಾಕ್ತಿರಿ. ಯೋಚನೆ ಮಾಡಿ, ನಂದೇನಿಲ್ಲ, ನಾ ಸೋತೇನಿ ನಂಗೆ ಸೋಲ್ಸಿರಿ, ನಂದೇನು ತಕರಾರಿಲ್ಲ. ನಾನು ಬಡವ್ರ ಜೊತೆ ಇದ್ದೀನಿ, ಬಡವ್ರ ಜೊತೆ ಹೋರಾಟ ಮಾಡ್ಕೊಂತೀರ. ಯಾರು ಓಟ್ ಹಾಕಿದ್ರು ಇದ್ದವ್ರೆ ಅವ್ರ ಬಗ್ಗೆ ನನಗೆ ಏನು ವೈರಾಗ್ಯ ಇಲ್ಲ. ದೇವರು ಒಳ್ಳೆ ಬುದ್ಧಿ ಕೊಡಲಿ, ಬಸವಣ್ಣನ ತತ್ವಗಳನ್ನ ಪಾಲಿಸ್ಲಿ. ಇವನಾರವ ಇವನಾರವ ಅಂದರಯ್ಯ, ಇವ ನಮ್ಮವ ನಮ್ಮವ ಅಂದರಯ್ಯ, ಬರೀ ಭಾಷೆಗಳ ಹೇಳ್ಬೇಡಿ. ಓಟ್ ಹಾಕಿದ್ರು ನಾ ಕಟ್ಕೊಂಡು ಹೋಗಕ್ ನಾ ಏನಿಲ್ಲ ನನಗೆ. ಈಗ ನೋಡ್ರಿ, ನಾ ಏನಾರ ಆಯುಷ್ ಬಂದಿದ್ರೆ, ನಾ ಏನ ಸಂಪಾದನೆ ಮಾಡಿದ್ರೆ 190 ನಿಮಗೆ ಅಂತ ಹೇಳ್ತಿಲ್ಲ ಭಾಷಣ. ನುಡ್ದಂತೆ ನಡೆದಂತ ಸರ್ಕಾರ ಸಿದ್ದರಾಮಯ್ಯ ಕಾಂಗ್ರೆಸ್ ಸರ್ಕಾರ 5 ಯೋಜನೆಗಳು ಕೊಟ್ಟೈತಿ. ನಂದೊಂದು ಯೋಜನೆ ರಾಟಿ ಕೊಡೋದು ಬಾಕಿ ಐತಿ. ಅದನ್ನ ಕೊಡ್ತೇನಂತ ಹೇಳಿ ಕೊಟ್ಟಿರ್ತೀನಿ. ಆರ್ ನಿಮ್ ನೆಲಕ್ಕೆ ಉಳಿಬೇಕಲ್ಲ, ಪ್ರವಾಸ ಮಾಡಿದ್ದೀನಿ, ಎಲ್ಲ ಕಡೆ ಕರ್ಕೊಂಡು ಹೋದೆ. 14 ಡಬ್ಬ್ಯಾಗ ನನಗೆ ಪ್ರವಾಸ ಕಳಿಸಿ. ನಾವಿಲ್ಲಿ ನಮ್ಮ ಕಾರ್ಪೊರೇಟರ್ ಬಸಣ್ಣ ಇವರು ನಮ್ಮ ಸಾಹುಕಾರ ಎಲ್ಲರೂ ಇಲ್ಲಿ ಇರ್ತಾರಂತ ತಿಳ್ಕೊಂಡು ಆರಾಮ ಡಬ್ಬಿ ಹೊಡೆದ್ರೆ ಇಲ್ಲೇ ಬೆಳಿತಿದ್ರು. ನನಗೇನು ದ್ರೋಹ ಆಗಿಲ್ಲ, ಈ ಕುಡಿಯಾಗ ಹೇಳ್ತೀನಿ. ನಾ ನಂಬಿದವ್ರನ್ನ ಕೈ ಬಿಡೋದಿಲ್ಲ. ನಾ ಸ್ತ್ರೀ ಶಕ್ತಿ ಚಾಲು ಮಾಡ್ದಾನ, ನಾನು ಇಲ್ಲಿ ಧಾರವಾಡ ಇದ್ರಾಗ ಪ್ರವಾಸ ಕಳಿಸ್ದವ್ ನಾನು. ಈಗ ಆಮೇಲೆ ನಮ್ಮ ಸರ್ಕಾರದವ್ರು ಅದೇ ಯೋಜನೆ ಮಾಡಿ ಫ್ರೀ. ಈಗ ನಾ ಬಸ್ ಕೊಡೋಂಗಿಲ್ಲ, ಪ್ರವಾಸಕ್ಕೂ ಕಳ್ಸೋಂಗಿಲ್ಲ, ನಿಮ್ ನೀವೇ ಹೋಗ್ತೀರಿ ಪ್ರವಾಸ. 2,000 ರೂಪಾಯಿ ನಿಮ್ಮ ಖಾತೆಗೆ ಪ್ರತಿ ಮನೆಯಾಗ ಒಬ್ಬ ಮಹಿಳೆಗೆ ಒಂದು ಹೋಟ್ಗಿಂತ 1,000 ರೂಪಾಯಿ ಕೊಡುವಂತ ಯೋಜನೆ ಮಾಡಿ. ಇದು ನನಗೆ ಯಾರು ದಲಾಲರಿಲ್ಲ, ನಮ್ಮ ಕಾರ್ಪೊರೇಟರ್ ಇಲ್ಲ, ಬಸಣ್ಣನು ಇಲ್ಲ, ಇವನು ಇಲ್ಲ, ನೇರವಾಗಿ ನಿಮ್ಮ ಅಕೌಂಟಿಗೆ ಬರ್ತೀನಿ. ನೀವು ಇಂಥವ್ ಸರ್ಕಾರ ಬರ್ಬೇಕು ಬಡವ್ರ ಸಂಬಂಧ. ಈಗ 400 ರೂಪಾಯಿ ಸಿಲಿಂಡರ್ ಕಡಿಮೆ ಮಾಡಿದ್ರು ಮೋದಿ ಮಾಮ. ಯಾಕೆ ಕಡಿಮೆ ಮಾಡಿದ್ರೆ? ನಮ್ದು ಶಕ್ತಿ ನೋಡಿ ಕಡಿಮೆ ಮಾಡಿದ್ರು. ನಾ ಯಾಕೆ ಹೇಳ್ತೀನಿ, ನಾ ಏನು ನಾ ಸೋತಿಲ್ಲ, ನಮ್ಮ ಅತ್ತಗೆ ಸೋತಾರೆ ಈ ಚುನಾವಣೆ. ನಿಮ್ಗೆ ಒಳ್ಳೇದಾಗ ತರ್ತಿದ್ರು. 5 ವರ್ಷಕ್ಕೆ ಬರ ಮಾಮ ಓಟ್ ಹಾಕಿದ್ರು ಅವ್ರ ಮುಗಿತು. 5 ವರ್ಷ ಬಂದ್ರಿ ಕಲ್ಮೇಶ್ವರ ಗುಡಿ ಹಾನಿ ಮತ್ತು ರೊಕ್ಕ ಹಂಚಕ್ಕೆ ಬರೋ. 5 ವರ್ಷ ಸತತ ಹಮಾಲಿ ಮಾಡಿದಂತ ದೀಪಕ್ ಸಿಂಚುರಿ ಸೋಚಿದ್ರೆ ನಾವು ಶಾಲೆ ಯಾಕೆ ಮಾಡತ್ತೆ? ಶಾಲ ಭಾಳ ಹಾಕಿರಿ, ಓಟ್ ಹಾಕಿರಪ್ಪ, ಶಾಲ ಭಾಳ ಹಾಕಿರಿ, ಓಟ್ ಹಾಕ್ರಿ. ಆದ್ರೆ ನಾನು ಒಂದು ಸುಖ ಆಗಿದೆ. ಓ ಇಲ್ಲಿ 2,752 ದಿನ ಶಂಕರನ್ ಪ್ಲಾಸ್ಟಿಕ್ ಸೋಜಿದಲ್ಲ ಅವ್ರು ಓಟ್ ಹಾಕಿದ್ರೆ. ನಾ ಓಟ್ ಹಾಕಿದವ್ರು ಅನ್ನಕ್ಕಿಂತ ಬಡವ್ರ ಜೊತೆ ಕಾಯಂ ಬರ್ತೀವಿ. ಇನ್ನಾದರೂ ತಪ್ಪಿದ್ರೆ ಸುಧಾರಿಸ್ಕೊಳ್ಳಿ ಅಂತ ಮತ್ತ ತಪ್ಪು ಏನಾದರೂ ಹೇಳಿದ್ರೆ ನನಗೆ ಮತ್ತೊಮ್ಮೆ ಕೇಳಕ್ ಬರಬೇಡ. ಯಾಕಂದ್ರೆ ನಾನು ಸತ್ಯವನ್ನ ಮಾತಾಡ್ತೇನೆ. ನಾನು ನನಗೇನು ನುಕ್ಸಾನ ಆಗಿಲ್ಲ ಸೋತು ಇಲೆಕ್ಷನ್, ನೀವು ಸೋತಿರಿ ಇಲೆಕ್ಷನ್, ನೀವು ಸೋತಿರಿ. ನಾ ಏನ್ ಕಡಿಮೆ ಮಾಡಿದ್ದೆ ನಿಮ್ಗೆ? ನಾನು ಕರ್ಮದ ಆಧಾರ ಮೇಲೆ, ಬಸವಣ್ಣನ ತತ್ವದ ಆಧಾರ ಮೇಲೆ ನಾವು ಹೆಮ್ಮೆಯಿಂದ ಹೇಳ್ತಿದ್ವಿ ಎಲ್ಲ ಕಡೆ ಪ್ರಚಾರದಾಗ. ಈ ಸಲ ನೋಡ್ರಿ, ಕಾರ್ಯಾಳ ಗೋಕುಲ ನಾ ಹೈಯೆಸ್ಟ್ ಕೊಡ್ತೇನಂತೆ. ನನ್ನ ನಿಮ್ಮ ಅಣ್ಣದಲ್ಲಿ ಸರ್ವ್ ಮಾಡುವಂತ ಅದಕ್ಕೆ ನನಗೆ ಏನೂ ಸೀಟ್ ಇಲ್ಲ. ಇಲೆಕ್ಷನ್ ಆಗೋಗಿದ್ವಿ, 5 ವರ್ಷಕ್ಕೊಮ್ಮೆ ಬರೋರು ನಂಬೇಡ್ರಿ, ನಿಮ್ಮ ಸುಖ ದುಃಖದಾಗ ಇದ್ದವ್ರಿಗೆ ನಂಬ್ರಿ ಅಂತೇಳಿ ಒಂದು ನಿಮ್ಮ ಕಡೆ ನಾವೊಂದು ಅಪ್ಲಿಕೇಶನ್ ಹಾಕಿದ್ ಅಂತ ತಿಳ್ಕೊಂಡು ಒಂದು ಸ್ವಲ್ಪ ಒಳ್ಳೆಯವರಿಗೆ ಕಾಲಾವಕಾಶ ಕೊಡ್ರಿ ಅಂತ ಹೇಳಿ ನನ್ನನ್ನು ಹೇಳಿ ಇಲ್ಲಿದ್ದಂತ ಯಾರು ನನ್ನ ಸೋಲಿಗೆ ಅಲ್ಲ, ನನ್ನ ಸೋಲಿಗೆ ನಾನೇ ಕಾರಣ ಅಂತ ಹೇಳಿ ನಾನು ಭಾವಿಸಿದೆ. ಮುಖ್ಯ ನನ್ನ ಸೋಲಿಗೆ ನಾ ಅತಿಯಾದ ನಂಬಿಕೆ ಇಟ್ಟಂತ ನಂಬಿಕೆನೇ ನನ್ನ ಸೋಲಿಗೆ ಕಾರಣ. ನಾನು ಕರ್ಮಯೋಗಿ ಇಲ್ಲೇ ಹೇಳ್ತೇನೆ, ನಾನು ಓಟ್ ಹಾಕಿದವರು ನಮ್ಮವರು, ಹಾಕಿಲ್ಲವರು ನಮ್ಮವರು, ಮುಂದೆ ಹಾಕಿಲ್ಲವರು ನನ್ನವರು,
ನನ್ನ ರಾಜಕಾರಣ ಬೇಕಾಗಿದ್ದು ಸ್ವಂತ ಶೋರೂಮ್ ಅಥವಾ ನನ್ನ ಆಸ್ತಿ ಬೆಳೆಸಕಲ್ಲ, ಜನರ ಕಷ್ಟಗಳನ್ನ ಕಡಿಮೆ ಮಾಡಲಿಕ್ಕೆ ನನಗೆ ರಾಜಕಾರಣ ಬೇಕು. ನಾ ಸೋತ್ ಮರಣದಿಂದ ಉದ್ಯೋಗಕ್ಕೆ ಹತ್ತೇನೆ. ಯಾಕಂತೆ ಅಂತಂದ್ರೆ ನನ್ನ ವಿಶ್ವಾಸ ನನ್ನ ಕೆಲಸದ ಮೇಲೆ ಐತಿ, ಆ ಪರಮಾತ್ಮನ ಮೇಲೆ ನನ್ನ ವಿಶ್ವಾಸ ಕೇಳ್ರಿ. ನನಗೆ ವಿಶ್ವಾಸ ಪರಮಾತ್ಮನ ಮೇಲೆ ಐತಿ, ನನ್ನ ಕೆಲಸದ ಮೇಲೆ ಐತಿ, ಮತ್ತು ನಿಮ್ಮ ತಾಯಂದ್ರ ಮೇಲೆ ಅವತ್ತು ಇತ್ತು ಇವತ್ತು ಐತಿ. ನಿಮ್ಗೂ ರೊಕ್ಕ ಯಾರಿಗಾದ್ರು ಬರಲಿಲ್ಲ ಅಂದ್ರೆ ನೇರವಾಗಿ ಫೋನ್ ಮಾಡ್ರಿ. ಇದು ಯಾರು ನಡೀತಿಲ್ಲೇ ಇಲ್ಲ, ನಿಮ್ಮ ಅಕೌಂಟಿಗೆ ಬೀಳ್ತಾವ ರೊಕ್ಕ. ಈಗ ಅಕ್ಕಿ ಅಕೌಂಟಿಗೆ ಬಿದ್ದಾಗ್ರಿ ರೊಕ್ಕ ನಿಮ್ಗೆಲ್ಲ. ಗ್ರಾಹಕರೇ, ಸೆಕೆಂಡ್ ಹ್ಯಾಂಡ್ ವಾಹನ ಬೇಕಾ, ಕಾರ್ ಮತ್ತು ಬೈಕ್ ಬೇಕಾದರೆ ನ್ಯಾಷನಲ್ ಆಟೋ ಕನ್ಸಲ್ಟೆಂಟ್ಗೆ ಭೇಟಿ ನೀಡಿ. ನ್ಯಾಷನಲ್ ಆಟೋ ಕನ್ಸಲ್ಟೆಂಟ್ 20 ವರ್ಷಗಳಿಂದಲೂ ಗ್ರಾಹಕರಿಗೆ ಉತ್ತಮವಾದ ವಾಹನವನ್ನ ನೀಡುತ್ತಾ ಯಶಸ್ವಿ ಹಾದಿಯಲ್ಲಿ ಸಾಗಿದೆ. ಇಲ್ಲಿ ಎಲ್ಲ ತರಹದ ಸೆಕೆಂಡ್ ಹ್ಯಾಂಡ್ ಬೈಕ್ ಮತ್ತು ಕಾರುಗಳು ಸಿಗುತ್ತದೆ. ವಿಶೇಷವೇನೆಂದರೆ ಲೋನ್ ಮೂಲಕವೂ ವಾಹನ ಖರೀದಿ ಮಾಡಬಹುದು. ಪ್ರತಿ ಭಾನುವಾರ ಮೇಳ ಇರುತ್ತದೆ. ನಿಮಗೆ ಸೆಕೆಂಡ್ ಹ್ಯಾಂಡ್ ವಾಹನ ಬೇಕಾದರೆ ಮತ್ತು ಎಕ್ಸ್ಚೇಂಜ್ ಮಾಡಬೇಕಾದರೆ ನ್ಯಾಷನಲ್ ಆಟೋ ಕನ್ಸಲ್ಟೆಂಟ್ಗೆ ಭೇಟಿ ಕೊಡಿ. ನೀವು ಭೇಟಿ ನೀಡಬೇಕಾದ ಸ್ಥಳ ಓಲ್ಡ್ DSP ಸರ್ಕಲ್, BSL ಆಫೀಸ್ ನಿಯರ್ KC ಪಾರ್ಕ್, ಧಾರವಾಡ. ಮೊಬೈಲ್ ಸಂಖ್ಯೆ 7348821313, 9008447288. ಈ ನಂಬರ್ಗೆ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಬಹುದು. ಧಾರವಾಡಕರ್ ಲಾನ್ ಫಂಕ್ಷನ್ ಹಾಲ್, ಪರ್ಫೆಕ್ಟ್ ಸೆಲೆಕ್ಷನ್ ಫಾರ್ ಅ ಲೈಫ್ ಟೈಮ್ ರಿಲೇಶನ್. ಧಾರವಾಡಕರ್ ಲಾನ್ ಹಾಲ್, ಗುಡ್ ಅಂಡ್ ಬ್ಯೂಟಿಫುಲ್ ಹಾಲ್. ಲೆಟ್ಸ್ ಸೆಲೆಬ್ರೇಟ್ ಯುವರ್ ಪಾರ್ಟೀಸ್ ಅಂಡ್ ಇವೆಂಟ್ಸ್. ಧಾರವಾಡಕರ್ ಲಾನ್ ಹಾಲ್, ಮಾಡರ್ನ್ ಐಕಾನ್ ಅಂಡ್ ಲೆಜರಸ್ ವೆನು. ವೆಡ್ಡಿಂಗ್ ಇವೆಂಟ್ಸ್, ಎಂಗೇಜ್ಮೆಂಟ್ ಸೆರೆಮನಿ, ಬರ್ತ್ಡೇ ಪಾರ್ಟೀಸ್, ಸ್ಕೂಲ್ ಅಂಡ್ ಕಾಲೇಜ್ ಇವೆಂಟ್ಸ್ ಆರ್ ಅದರ್ ಇವೆಂಟ್ಸ್. ಎಂಜಾಯಬಲ್ ಅಟ್ಮೋಸ್ಫಿಯರ್ ವಿತ್ ಹೈಟೆಕ್ ಸೆಕ್ಯೂರಿಟಿ, ಪಾರ್ಕಿಂಗ್ ಅವೈಲೇಬಲ್, ಮೆಮೊರೇಬಲ್ ಮೋಸ್ಟ್ ವಿಸಿಟ್. ಧಾರವಾಡಕರ್ ಲಾನ್ ಹಾಲ್, ನಿಯರ್ ಪತ್ರಪಜ್ಜ ಮಠ, ಯಾದವಾಡ ರೋಡ್, ಧಾರವಾಡ. ಕಾಂಟ್ಯಾಕ್ಟ್ 9448359741, 9886391733.